ಹಾಯ್, ನಾನು ಡಾಕ್ಟರ್ ಅಂಜು. ಆ ಸುಂದರವಾದ ಸ್ಮೈಲ್ ಅನ್ನು ಪಡೆಯಲು ನಿಮಗೆ ಸಹಾಯ ಮಾಡಲು ನಾನು ಮತ್ತೊಂದು ವಿಡಿಯೋದೊಂದಿಗೆ ಇಲ್ಲಿದ್ದೀನಿ. ಇಂದು ನಾನು ಹಲ್ಲುಗಳಲ್ಲಿ ಕಂಡುಬರುವ ಅಂತರವನ್ನು ಮುಚ್ಚುವ ವಿವಿಧ ಪರಿಹಾರಗಳ ಬಗ್ಗೆ ಮಾತನಾಡುತ್ತೇನೆ. ಹಲ್ಲುಗಳ ನಡುವಿನ ಜಾಗವನ್ನು ಮುಚ್ಚಲು ಮೊದಲು ಮತ್ತು ಸುಲಭವಾದ ಮಾರ್ಗವೇನೆಂದರೆ ಬ್ರೇಸಸ್ ಅಥವಾ ಕ್ಲಿಪ್ ಮೂಲಕ. ಇಲ್ಲಿ ಮೊದಲನೆಯದು ನಿಮ್ಮ ಸಾಂಪ್ರದಾಯಿಕ ಮೆಟಲ್ ಬ್ರೇಸಸ್. ಇಲ್ಲಿ ನೀವು ಲೋಹದ ಬ್ರಾಕೆಟ್ಸ್ ಮತ್ತು ಕ್ಲಿಪ್ ಅನ್ನು ಹಾಕುತ್ತೀರಿ ಮತ್ತು ಕಾಲಾನಂತರದಲ್ಲಿ ಈ ಅಂತರಗಳು ಮುಚ್ಚಲು ಪ್ರಾರಂಭಿಸುತ್ತವೆ. ಇನ್ನೊಂದು ಸೆರಾಮಿಕ್ ಬ್ರೇಸಸ್ ಅಂತ. ಇಲ್ಲಿ ಲೋಹದ ಬದಲು ಬಿಳಿ ಬಣ್ಣದ ಬ್ರಾಕೆಟ್ಸ್ ಮತ್ತು ವಯರ್ಸ್ ಅನ್ನು ಯೂಸ್ ಮಾಡ್ತೀವಿ. ಇದು ಕಡಿಮೆ ಗಮನಾರ್ಹವಾಗಿದೆ. ಕೆಲವು ಜನರು ತಮ್ಮ 30 ಮತ್ತು 40ರಲ್ಲಿ ಇರುವವರು ತಮ್ಮ ಹಲ್ಲಿನ ಮಧ್ಯೆ ಇರುವ ಜಾಗವನ್ನು ಮುಚ್ಚಲು ಬಯಸುತ್ತಾರೆ, ಆದರೆ ಅವರಿಗೆ ಮೆಟಲಿನ ಕಂಬಿಗಳನ್ನು ನೋಡುವುದು ಬಯಸುವುದಿಲ್ಲ. ಇಂಥವರಲ್ಲಿ ನಮಗೆ ಲಿಂಗಲ್ ಬ್ರೇಸಸ್ ಅನ್ನು ಆರಿಸಿಕೊಳ್ಳಬಹುದು. ಇಲ್ಲಿ ಮೆಟಲಿನ ಕಂಬಿಗಳು ಮತ್ತು ವಯಸ್ಸು ಸಂಪೂರ್ಣವಾಗಿ ಹಲ್ಲುಗಳ ಹಿಂದೆ ಮರೆ ಮಾಡಲಾಗಬಹುದು. ಕ್ಲಿಯರ್ ಅಲೈನ್ಸ್. ಇಲ್ಲಿ ನೀವು ಹಲವು ವಾರಗಳ ಅವಧಿಯಲ್ಲಿ ಒಂದು ಸೆಟ್ ಆಫ್ ಅಲೈನರ್ಸ್ ಅನ್ನು ತರಿಸಿರುವ ಮೂಲಕ ಇಲ್ಲಿ ಪ್ರತಿಯೊಂದು ಅಲೈನರ್ಗಳು ಹಲ್ಲನ್ನು ಹತ್ತಿರಕ್ಕೆ ಚಲಿಸುವ ಶಕ್ತಿಯನ್ನು ಒದಗಿಸುತ್ತದೆ. ಅಂತರವನ್ನು ಮುಚ್ಚುವ ಎರಡನೇ ಮಾರ್ಗವೇನೆಂದರೆ ವೆನೆಯಸ್ ಅಥವಾ ಕಾಂಪೋಸಿಟ್ ಫಿಲ್ಲಿಂಗ್ ಮೂಲಕ. ವೆನೆಯಸ್ ಇದು ಒಂದು ತೆಳುವಾದ ಪೋಸ್ಲಿನ್ ಪದರ. ಇದು ನಿಮ್ಮ ಹಲ್ಲನ್ನು ಸೈಡ್ಸ್ ಇಂದ ಮತ್ತು ಫ್ರಂಟ್ ಇಂದ ಆವರಿಸುತ್ತದೆ. ವೆನೆಯಸ್ ನಿಮ್ಮ ಅಂತರವನ್ನು ಮುಚ್ಚಲು ಸಹಾಯ ಮಾಡುತ್ತದೆ. ಇದರ ಜೊತೆಯಲ್ಲಿ ನಿಮ್ಮ ಹಲ್ಲಿನ ಶೇಪ್ ಅನ್ನು ಸುಧಾರಿಸಬಹುದು, ಹಲ್ಲನ್ನು ಬೆಳಗಿಸಬಹುದು ಮತ್ತು ಸ್ವಲ್ಪ ಮಿಸ್ಅಲೈನ್ಮೆಂಟ್ಸ್ ಕೂಡ ಸರಿ ಮಾಡಿಸಬಹುದು. ಸೆಲೆಬ್ರಿಟಿ ಸ್ಮೈಲ್ ಮೇಕ್ ಓವರ್ಸ್ ನಲ್ಲಿ ನೀವು ಸಾಮಾನ್ಯವಾಗಿ ನೋಡುವುದು ಇವು. ಕಾಂಪೋಸಿಟ್ ವೆನೆಯಸ್ ಇದು ಬಿಳಿ ಬಣ್ಣದ ಫಿಲ್ಲಿಂಗ್ ಮೆಟೀರಿಯಲ್ ಆಗಿದೆ. ಇದು ನಿಮ್ಮ ಹಲ್ಲಿನ ಮೇಲೆ ಸೇರಿಸಬಹುದು. ಇದರ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಕೆಲವು ವರ್ಷಗಳಲ್ಲಿ ಕಲೆಯಾಗಬಹುದು.